ನೀಡಿಸಾಪುರ್ಗೆ ಎಲ್ಲ ಮುಖ್ಯರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ನಮ್ಮ ಮುಂದೆ ಸೆನ್ಸ್ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು, ಎಡಿಸನ್ 3 ಅಂತ. ಸೊ ನೀವೇನಾದರೂ ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಒಂದು ಸ್ಮಾರ್ಟ್ ವಾಚನ್ನು ನೋಡ್ತಾ ಇದ್ದೀರಾ ಅಂತಂದರೆ, ಒಳ್ಳೊಳ್ಳೆ ಫೀಚರ್ಸ್ ಇರತಕ್ಕಂಥ ವಾಚನ್ನು ನೋಡ್ತಾ ಇದ್ದೀರಾ ಅಂತಂದರೆ, ಇವತ್ತಿನ ಎಪಿಸೋಡ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಇವತ್ತಿನ ಎಪಿಸೋಡಲ್ಲಿ ನಾವು ಈ ಒಂದು ಎಡಿಸನ್ 3 ವಾಚ್ನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ, ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ ನೋಡ್ತಾ ಬರೋಣ. ನೋಡ್ತಾ ಇರೋದು ಕಲರ್ಫುಲ್ ಬಾಕ್ಸ್, ಇದು ತುಂಬ ನೀಟಾಗಿ ಚೆನ್ನಾಗಿ ಬಾಕ್ಸ್ನ ಸಹಿತ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಸೆನ್ಸ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದರೆ, ಮಧ್ಯಭಾಗದಲ್ಲಿ ವಾಚ್ ಇಮೇಜ್ ನೋಡೋಕ್ಕೆ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಎಡಿಸನ್ 3 ಅಂತ ಒಂದು ಮಾಡೆಲ್ ನೇಮ್ನ ಕೊಟ್ಟಿದ್ದಾರೆ, ಡಿಸೈನ್ಡ್ ಇನ್ USA ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ಲೆಟ್ಸ್ ಮೇಕ್ ಸೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಭಾಗದಲ್ಲಿ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದರೆ, ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಒಂದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. ಹೌದು, ಈ ವಾಚ್ನಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಇರುವಂಥದ್ದು, ಆಮೇಲೆ ಆರ್ಬಿಟರ್ ಇರುವಂಥದ್ದು, ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡ್ತಾ ಇರುತ್ತೆ, IP68 ವಾಟರ್ ಮತ್ತು ಸ್ವೆಟ್ ರೆಸಿಸ್ಟೆಂಟ್ ಇರಲಿ ಇರುವಂಥದ್ದು, ನಮ್ಮ ಒಂದು ಆಕ್ಸಿಜನ್ ಲೆವೆಲ್ನ ಇದು ಫೈಂಡ್ ಔಟ್ ಮಾಡುತ್ತೆ, ವುಮೆನ್ ಹೆಲ್ತ್ ಟ್ರ್ಯಾಕರ್ನ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಸ್ಪೆಸಿಫಿಕೇಷನ್ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ನೋಡ್ತಾ ಇದ್ದರೆ ಸ್ಕ್ರೀನ್ ಸೈಜ್ ಆಗಿರ್ಬೋದು, ಆಮೇಲೆ ಬ್ಯಾಟ್ರಿ ಆಗಿರ್ಬೋದು, ಸ್ಟ್ಯಾಂಡ್ ಬೈ ಟೈಮ್ ಎಲ್ಲ ನೀಟಾಗಿ ಕೊಟ್ಟಿದ್ದರೆ ಎಲ್ಲ ಒಂದಾಗಿ ನೋಡ್ತಾ ಹೋಗೋಣ. ಇದಾದ ನಂತರ ಕಲರ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದರೆ, ಒಟ್ಟು ನಮಗೆ ಇಲ್ಲಿ 6 ಕಲರ್ ಆಪ್ಷನ್ ಈ ಒಂದು ವಾಚ್ನಲ್ಲಿ ಸಿಗ್ತಾ ಇದೆ. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು, ಒಂದು ಯೂಸರ್ ಮ್ಯಾನುವಲ್ ಜೊತೆಗೆ ಒಂದು ಕೆಟಲಾಗ್ನ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇದನ್ನು ಬಿಟ್ಟರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ದೆನ್ ವಾಚ್ನ ಚಾರ್ಜ್ ಮಾಡೋಕ್ಕೆ ಒಂದು ಚಾರ್ಜಿಂಗ್ ಕೇಬಲ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನು ಪಕ್ಕಿಗಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಒಂದು ಬೆಂಕಿ ಸ್ಮಾರ್ಟ್ ವಾಚ್ ನಿಮ್ಮ ಮುಂದೆ ಈ ರೀತಿಯಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಒಂದು ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು. ನೋಡ್ತಾ ಇದ್ರೆ ನೀವು ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ, ಮೇಡ್ ಆಫ್ ಆಫ್ ಜಿಂಕ್ ಅಲಾಯ್ ಅಂತ ಹೇಳ್ಬೋದು. ಒಂದು ಮೆಟಲ್ ಬಾಡಿಯನ್ನು ಈ ಒಂದು ವಾಚ್ ಹೊಂದಿರುವಂಥದ್ದು. ಇನ್ನು ಸ್ಟ್ರಿಪ್ಸ್ ಬಗ್ಗೆ ಮಾತಾಡೋದಾದರೆ, ಒಳ್ಳೆ ಒಂದು ಕ್ವಾಲಿಟಿ ಒಂದು ಸ್ಟ್ರಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ನೋಡ್ತಾರೆ ಒಂದು ಲಾಂಗ್ ಲೈಫ್ ಡ್ಯೂರೇಷನ್ ಬರ್ತಕ್ಕಂಥ ಒಂದು ಸ್ಟ್ರಿಪ್ಸ್ ಇದಾಗಿರುವಂಥದ್ದು, ತುಂಬ ನೀಟಾಗಿ ಒಂದು ನಮ್ಮ ಕೈಗೆ ಸೆಟ್ ಆಗುತ್ತೆ ವಾಚು. ಆಮೇಲೆ ನೋಡೋಕ್ಕೆ ತುಂಬ ಒಂದು ಪ್ರೀಮಿಯಂ ಲುಕ್ ಇರೋದ್ರಿಂದ ಒಂದು ಬೆಂಕಿ ಲುಕ್ಕನ್ನು ಒಂದು ವಾಚ್ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ನಮಗೆ 1.8 inches ಒಂದು IPS ಡಿಸ್ಪ್ಲೇ ಇಲ್ಲಿ ಕೊಟ್ಟಿರುವಂಥದ್ದು, 2.5D ಟೆಂಪರ್ಡ್ ಗ್ಲಾಸ್ ಇರತಕ್ಕಂಥ ಒಂದು ಸ್ಕ್ರೀನ್ ಆಗಿರುವಂಥದ್ದು, ಒಂದು ಬೆಸ್ಟ್ ಸ್ಕ್ರೀನ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ನಮಗೆ 2 ಬಟನ್ ಕೊಟ್ಟಿದ್ದಾರೆ, ಒಂದು ಪವರ್ ಬಟನ್ ಕೊಟ್ಟರೆ ಇನ್ನೊಂದು ಸೆನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಆರ್ಬಿಟರ್ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವು ಇಲ್ಲಿ ಪವರ್ ಬಟನ್ನ 3 ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ವಿ ಅಂತಂದರೆ ವಾಚ್ ಇದು ಆನ್ ಆಗುತ್ತೆ. ಇನ್ನು ಈ ವಾಚ್ನ ನಾವು ನಮ್ಮ ಫೋನ್ಗೆ ಕನೆಕ್ಟ್ ಮಾಡೋಕ್ಕೆ ಸ್ಮಾರ್ಟ್ ಟೈಮ್ ಪ್ರೋ ಆ್ಯಪ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಮ ಒಂದು iOS ಮತ್ತು ಆ್ಯಂಡ್ರಾಯ್ಡ್ ಫೋನಲ್ಲಿ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಇವನ್ನ ಯೂಸ್ ಮಾಡ್ಬೋದು. ಒಂದು ಸರಿ ನಿಮ್ಮ ಫೋನ್ಗೆ ಇದು ಬೈಂಡ್ ಆಯಿತು ಅಂತಂದರೆ 150ಕ್ಕೂ ಹೆಚ್ಚು ವಾಚ್ ಫೇಸನ್ನು ನೀವು ಆರಾಮಾಗಿ ಎಕ್ಸೆಸ್ ಮಾಡ್ಬೋದು. ನಿಮಗೆ ಯಾವ ವಾಚ್ ಫೇಸ್ ಇಷ್ಟ ಆಗುತ್ತೋ ಅದು ನೀವು ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟು ಈ ವಾಚ್ನಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದು ವಿಶೇಷ ಅಂತ ಹೇಳ್ಬೋದು. ಹೌದು, ಬ್ಲೂಟೂತ್ ವರ್ಷನ್ 5.3 ಇರೋದ್ರಿಂದ ಒಂದು ಸರಿ ನಿಮ್ಮ ಫೋನ್ಗೆ ಇದು ಕನೆಕ್ಟ್ ಆಯಿತು ಅಂತಂದರೆ ನೀವು ಆರಾಮಾಗಿ ನಿಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಕಾಲ್ಸನ್ನು ಮತ್ತು ನೋಟಿಫಿಕೇಶನ್ಸ್ನ ಆರಾಮಾಗಿ ವಾಚಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು. ಇದನ್ನು ಹೊರತುಪಡಿಸಿದ್ರೆ ಮುಖ್ಯವಾಗಿ ನಿಮ್ಮ ಒಂದು ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಅಂತ ಹೇಳ್ಬೋದು, ಆಕ್ಸಿಜನ್ ಲೆವೆಲ್ ಇದು ಫೈಂಡ್ ಔಟ್ ಮಾಡುತ್ತೆ, ಒಂದು ಬ್ಲಡ್ ಪ್ರೆಷರ್ನ ಇದು ಫೈಂಡ್ ಔಟ್ ಮಾಡುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ವುಮೆನ್ ಹೆಲ್ತ್ ಟ್ರ್ಯಾಕರ್ ಸಹಿತ ಅದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ, ನೀವು ಇದನ್ನ ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದಿರಿ ಅಂತಂದರೆ 15 ಡೇಸ್ ಒಂದು ಸ್ಟ್ಯಾಂಡ್ ಬೈ ಟೈಮ್ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ಬ್ಲೂಟೂತ್ ಕಾಲಿಂಗ್ ನೀವು ಆರಾಮಾಗಿ ಒಂದು 4 ರಿಂದ 5 ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ವಿತ್ ಬ್ಲೂಟೂತ್ ಕಾಲಿಂಗ್ ಯೂಸ್ ಮಾಡ್ತೀರಾ ಅಂತಂದರೆ 2 ದಿವಸ ನಿಮಗೆ ಇದು ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಈ ವಾಚ್ನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ಡೇ ಟು ಡೇ ವರ್ಕೌಟ್ಸ್ ಮಾಡುವಾಗ, ಜಿಮ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ, ಸ್ವೆಟ್ ಆದರೂ ಸಹಿತ ಯಾವುದೇ ರೀತಿ ಒಂದು ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ನಿಮಗೆ 2,000 ರೂಪಾಯಿ ಬಜೆಟ್ನಲ್ಲಿ ಒಂದು ವಾಚ್ ನಿಮಗೆ ಆರಾಮಾಗಿ ಸಿಗ್ತಾ ಇರುವಂಥದ್ದು. ಇನ್ ಕೇಸ್ ನೀವೇನಾದರೂ ಒಂದು ಈ ಬಜೆಟ್ನಲ್ಲಿ ಒಂದು ಬೆಸ್ಟಾಗಿರ್ತಕ್ಕಂಥ ಲುಕ್ ಇರತಕ್ಕಂಥ, ಆಮೇಲೆ ಡಿಸೈನ್ ಇರತಕ್ಕಂಥ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ತಕ್ಕಂಥ, ಪ್ರೀಮಿಯಂ ಇರತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ, ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಒಂದು 2,000 ರೂಪಾಯಿ ಬಜೆಟ್ನಲ್ಲಿ ಇದು ನಿಮಗೆ ಸಿಗ್ತಾ ಇದೆ. ಇವಿಡಿದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಒಂದು ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಇನ್ ಕೇಸ್ ನಿಮಗಾದ್ರೂ ಇಷ್ಟ ಆಗಿತ್ತು ಅಂತ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್.